ಸೋಮವಾರ ಗುಬ್ಬಿಯಲ್ಲಿ ಚಾಲುಕ್ಯ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡುತ್ತಾ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ಗೆ ಬಂದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಮುಕ್ತ ಆಹ್ವಾನ ನೀಡಿದ ಬೆನ್ನಲ್ಲಿಯೇ ಗುಬ್ಬಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊರಬಿದ್ದಿದೆ. ಕಾಂಗ್ರೆಸ್ ಮುಖಂಡ ಹೊನ್ನಗಿರಿ ಗೌಡ ಪಕ್ಷವನ್ನು ಸಂಘಟನೆ ಮಾಡಿ ಬೆಳೆಸುತ್ತಿರುವಂತಹ ನಮ್ಮಂಥವರಿಗೆ ಪಕ್ಷದಲ್ಲಿಯೇ ಅನ್ಯಾಯವಾಗುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಕಳೆದ ಬಾರಿಯೇ ನನಗೆ ಟಿಕೆಟ್ ನೀಡಬೇಕಾಗಿತ್ತು, ಆದರೆ ಗುಬ್ಬಿಯ ಶಾಸಕರು ಗೆಲ್ಲಬೇಕು ಎನ್ನುವ ದೃಷ್ಟಿಯಲ್ಲಿಯೇ ನನಗೆ ಟಿಕೆಟ್ ಅನ್ನು ತಪ್ಪಿಸಿ ಅವರನ್ನು ಗೆಲ್ಲಿಸುವಂತಹ ಕೆಲಸವನ್ನು ಮಾಡುತ್ತಾ ಬಂದಿರುವುದು ನನಗೆ ಸಾಕಷ್ಟು ಬೇಸರವನ್ನು ತರಿಸಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸಿ ಮುಂದೆ ಏನು ಮಾಡಬೇಕು ಎಂದು ಚಿಂತನೆಯನ್ನು ಮಾಡಲಾಗುತ್ತದೆ ಎಂದು ಮಾಧ್ಯಮದ ಮುಂದೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಇರ್ತೇವೆ ಇಲ್ಲಿ ನಮ್ಮ ಜಿಲ್ಲಾ ಮುಂಚೂಣಿ ನಾಯಕರು ರಾಜ್ಯ ನಾಯಕರಾದಂಥ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಹಲವಾರು ಮುಖಂಡರಿದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾರನ್ನ ಸೇರಿಸ್ಕೊಬೇಕು ಯಾರನ್ನ ಸೇರಿಸ್ಕೊಬಾರ್ದು ಅಂತ ತೀರ್ಮಾನ ಮಾಡಿದ್ಮೇಲೆ ಆಗುತ್ತೆ ಹೊರತು ಹೌದು ಹೇಳಿರ್ಬೋದು ಸಿದ್ದರಾಮಯ್ಯ ಸಾಹೇಬರು ಬಂದರೆ ಸೇರಿಸ್ಕೊತೀವಿ ಅಂತಾನೆ. ಅವರು ಯಾರು ಒತ್ತಡದಿಂದ ಹೇಳಿದ್ರು ಅಂತ ಗೊತ್ತಿಲ್ಲ, ಒತ್ತಡ ಹಾಕಿದ್ದಾರೆ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬ್ರ ಹತ್ರ ಮಾತನಾಡಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡ್ತೀವಿ, ಆಮೇಲೆ ತಾವು ತೀರ್ಮಾನ ತಗೊಂಡ್ರೆ ಅದು ಮುಂದಿನ ತೀರ್ಮಾನ ನಾವು ನಮ್ಮ ಈ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಸಹೋದ್ಯೋಗಿಗಳನ್ನ ಎಲ್ಲ ಕರೆದು ಚರ್ಚೆ ಮಾಡಿ ಆ ಮುಂದಿನ ತೀರ್ಮಾನ ತಗೊತೀನಿ. ನೋಡಿ ಈ ವಿಷಯದಲ್ಲಿ ನಿಮಗೆ ನೇರವಾಗಿ ಹೇಳ್ತೀನಿ, ನನಗೆ ಭಾಳ ನೋವಾಗಿದೆ ಈ ಥರ ಎಲ್ಲ ನಡೀತಾ ಇರೋದು. ಕಾಂಗ್ರೆಸ್ನಲ್ಲಿ ದುಡಿದವರಿಗೆ ಇವತ್ತು ಏನಾದ್ರು ಇದೇ ರೀತಿ ಮುಂದುವರ್ಕೊಂಡೋದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರ ಶಾಪನೆ ಅಂತ ಕಾಂಗ್ರೆಸ್ಗೆ ಹೇಳ್ಬೋದು. ಅದಕ್ಕೆ ನಮ್ಮ ನಾಯಕರುಗಳು ಇದನ್ನು ಮನದಟ್ಟು ಮಾಡಿಕೊಂಡು ಪಕ್ಷ ಉಳಿಸ್ಕೊಂಬಂದಿದ್ದೀವಿ, ಸಂಘಟನೆ ಮಾಡ್ಕೊಂಬಂದಿದ್ದೀವಿ, ಅದನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಉಳಿಸ್ಕೊಬೇಕಾಗುತ್ತೆ. ಇವತ್ತು 1000 ಜನ ಬರ್ಬೋದು, 1000 ಜನ ಹೋಗ್ಬೋದು, ಬೇರೆ ವಿಷಯ. ದುಡ್ಡಿರೋರು ಬರ್ತಾರೆ, ಅಧಿಕಾರಿಯವರು ಬರ್ತಾರೆ, ಇಲ್ಲದಾಗ ನಾವಿದ್ದೀವಿ, ನಾವು ಪಕ್ಷ ಕಟ್ಟಿದ್ದೀವಿ, ನಾವು ಸಾಕಷ್ಟು ಇಲ್ಲಿ ಬಂಡವಾಳ ಹಾಕಿದ್ದೀನಿ, ತಾಲೂಕಲ್ಲಿ ಸಾಕಷ್ಟು ಕಾರ್ಯಕರ್ತರನ್ನ ಉಳಿಸ್ಕೊಂಡಿದ್ದೀನಿ. ಇವತ್ತು ಉಳಿಸ್ಕೊಂಡಿರೋದಕ್ಕೆ ಇವರೆಲ್ಲ ನಾವು ಬರ್ತೀವಿ ಅಂತಾರೆ. ಉಳಿಸ್ಕೊಂತಿದ್ರು ಯಾರು ಬರ್ತಿದ್ರು? ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳು ತೀರ್ಮಾನ ಮಾಡಬೇಕಾಗುತ್ತೆ. ಹೌದು, ಇದೇ ಶಾಪ. ಯಾಕೆಂದರೆ ಹಿಂದಿನ ದಿನಗಳಿಂದಲೇ ಮೋಸ ಮಾಡಿಕೊಂಡು ಕಾರ್ಯಕರ್ತ ದುಡಿದವ್ರಿಗೆ ಮೋಸ ಮಾಡಿ ದುಡಿದಿದ್ದವ್ರಿಗೆ ಮಣೆ ಹಾಕಿ ಇವತ್ತು ಅಧಿಕಾರಕ್ಕೋಸ್ಕರ ಕೆಲವರು ಈ ಥರ ಮಾಡ್ತಾ ಇರೋದ್ರಿಂದ ಶಾಪ ಇದ್ದೇ ಇದೆ. ಅದನ್ನು ವಿಮೋಚನೆ ಮಾಡ್ಕೊಬೇಕಾದ್ರೆ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಕೊಡಬೇಕು. ದುಡಿದಂಥ ಕೆಲಸಕ್ಕೆ ಕಾರ್ಯಕರ್ತರನ್ನ ಮೇಲೆತ್ತುವ ಕೆಲಸ ಮಾಡಿದರೆ ಮಾತ್ರ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಬೋದು ಅಂತ ನನ್ನ ಭಾವನೆ. ನಿಮಗೆಲ್ಲ ಗೊತ್ತಿರ್ಬೋದು ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಏನಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಮಾಧ್ಯಮದವ್ರಿಗೆ ಸಂಘಟನೆ ಕಾಂಗ್ರೆಸ್ ಯಾವ ರೀತಿ ಯಾವ ಮಟ್ಟದಲ್ಲಿದೆ ನಿಮ್ಗೆ ಗೊತ್ತಿದೆ. ಅದನ್ನು ನಾವು ಬಾಯಿ ಬಿಚ್ಚಿ ಹೇಳೋಕೆ ಹೋಗೋದಿಲ್ಲ. ನಾವು ಸಂಘಟನೆ ಮಾಡ್ತೀವಿ ಅಂದರೂ ನಿಮ್ಗೆ ಸಹಕಾರ ಕೊಡಲ್ಲ, ಕೊಡ್ತಾ ಇರಲಿಲ್ಲ. ಈಗಲೂ ಅದೇ ಈಗ ಸಂಘಟನೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ತಾನೇ ಸಂಘಟನೆ ಮಾಡೋದು. ಅದರಿಂದ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಬಂದಿದ್ದೀವಿ. ಈ ಮಟ್ಟದಲ್ಲಿದೆ ನಮ್ಗೆ ಇವತ್ತು ನಾಳೆ ಬೆಳಗಿಂದ ನಮ್ಗೆ ನಮ್ಮ ಜವಾಬ್ದಾರಿ ಕೊಡಲಿ, ನಾವು ಸಂಘಟನೆ ಮಾಡ್ತೀವಿ, ತೋರಿಸ್ಕೊಡ್ತೀವಿ. 6 ತಿಂಗಳೊಳಗಡೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ತರಬಹುದು, ಕಾರ್ಯಕರ್ತರನ್ನ ಯಾವ ರೀತಿ ಸಂಘಟನೆ ಮಾಡ್ಬೋದು, ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಬಲಿಷ್ಠ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಕಳೆದ ಬಾರಿ ನನಗೆ ಕೊಡಬೇಕಾಗಿತ್ತು, ಅದರಲ್ಲಿ ಕೆಲವ್ರದ್ದು ಕೈವಾಡ ಇತ್ತು, ನಮಗೆ ಕೊಟ್ಟರೆ ಇವರು MLA ಸೋಲ್ತಾರೆ ಅಂತ ನಮಗೆ ತಪ್ಪಿಸಿದ್ದಾರೆ. ಅದನ್ನು ನಾನು ಓಪನಾಗಿ ಹೇಳ್ತಿದ್ದೀನಿ. ಅದ್ರ ಜೊತೆಯಲ್ಲಿ ನಮ್ಮ ಮುದ್ದನ್ಮಗೌಡಂದು ಪಾತ್ರ ಜಾಸ್ತಿ ಇತ್ತು, ಶಾಸಕರನ್ನ ಗೆಲ್ಸೋಕ್ಕೋಸ್ಕರ ನನ್ನ ತಪ್ಪಿಸಿದ್ರು. ಈ ಸರ್ತಿನೂ ಏನೇನು ಭಾಳ ಚುನಾವಣೆ ಮುಂದಿನ ಚುನಾವಣೆಗಳಿಗೋಸ್ಕರ ವ್ಯತ್ಯಾಸ ಆಗ್ತಾಯಿದೆ. ಆದರೂ ನಾವು ನಮ್ಮ ಲೀಡರ್ಗಳನ್ನ ಕರೆದು ನಮ್ಮ ಮುಖಂಡರನ್ನ ಈ ತಾಲೂಕಿನ ಎಲ್ಲ ಮುಖಂಡರನ್ನ ಕರೆದು ಚರ್ಚೆ ಮಾಡ್ತೀನಿ. ಅವ್ರೇನು ಹೇಳ್ತಾ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ. ಅಲ್ಲ ಸೋಲಿಸಲೇಬೇಕಲ್ಲ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಏನು ಹೇಳ್ತಾರೋ ಅದು ತೀರ್ಮಾನ.